ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ರಾಗಿ ಗಂಜಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ರಾಗಿ ತೊಗೊಂಡಿದ್ದೀನಿ, ಹಾಗೆಯೇ 1 ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ, 1 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಒಂದು ಪಾತ್ರೆಯಲ್ಲಿ ನೀರು ಕಾಯೋದಕ್ಕೆ ಇಟ್ಕೊಳ್ಳೋಣ. ನೀರು ಚೆನ್ನಾಗಿ ಬಿಸಿ ಆಗಲಿ, ಅಲ್ಲಿವರೆಗೂ ನಾವು ಈ ರಾಗಿ ಹಿಟ್ಟನ್ನು ತಣ್ಣೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. 1 ಗಂಟಿಲ್ಲದೆ ಇರೋ ಥರ ನೀವು ಕಲಿಸ್ಕೋಬೇಕು ನೋಡಿ. ಈ ಥರ ತೆಳುವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೊತ್ತಿಗದು ನೀರು ಚೆನ್ನಾಗಿ ಕುದಿ ಬರಬೇಕು ನೋಡಿ. ಈ ಥರ ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ನೀರು ಕುದಿ ಬರ್ತಾ ಇರುವಾಗ ನೀವು ಈ ಕಲಸಿರೋವಂತಹ ಹಿಟ್ಟಿರುತ್ತಲ್ವ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಈಗ ಸೌಟ್ ತಗೊಂಡು ಒಂದೇ ಸಮ ನೀವು ತಿರುಗಿಸ್ಬೇಕು. ನೀವು ಹಾಗೆ ಬಿಟ್ಬಿಟ್ರೆ ಗಂಟಾಗುತ್ತೆ ನೋಡಿ. ಈ ಥರ ಚೆನ್ನಾಗಿ ತಿರುಗಿಸ್ತಾ ಇರಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ತಾ ಇದನ್ನು ಬೇಯಿಸ್ಕೋಬೇಕು. ನೋಡ್ತಾ ಇದ್ದಾರಲ್ವ ಹೇಗೆ ಉಕ್ಕಿ ಬರ್ತಾ ಇದೆ ಅಂತ. ಈಗ ನಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನೋಡಿ. ಈ ಥರ ಇದಿನ್ನೂ ಗಟ್ಟಿಯಾಗ್ತಾ ಬರುತ್ತೆ ನೋಡಿ. ಈ ಥರ ಚೆನ್ನಾಗಿ ತಿರುಗಿಸ್ತಾ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ನೋಡಿ ಈ ಥರ ಇನ್ನೂ ಗಟ್ಟಿಯಾಗುತ್ತೆ. ಅಲ್ಲಿವರೆಗೂ ನೀವು ತಿರುಗಿಸ್ತಾ ಇರಿ. ಅದು ಒಳಗಡೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಬೇಕು ನೋಡಿ. ಈ ಥರ ಚೆನ್ನಾಗಿ ಉಕ್ಕಿ ಉಕ್ಕಿ ಬರ್ತಾ ಇರುತ್ತೆ. ನೋಡಿ ಈಗ ಸ್ವಲ್ಪ ಥಿಕ್ನೆಸ್ ಬಂತು ನೋಡಿದ್ರಲ್ವ. ಇಷ್ಟು ಥಿಕ್ನೆಸ್ ಇದ್ದರೆ ನಮಗೆ ಸಾಕು ರಾಗಿ ಗಂಜಿ. ಇದನ್ನು ನಾವೀಗ ಹಾರದಕ್ಬಿಡೋಣ. ಕೆಳಗೆ ಸ್ಟವ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಟ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ ಎಷ್ಟು ಮೀಡಿಯಮ್ಮಾಗಿ ಎಷ್ಟು ಚೆನ್ನಾಗಿ ಬಂದಿದೆ ರಾಗಿ ಗಂಜಿ ಅಂತ. ತೀರಾ ಗಟ್ಟಿನೂ ಇಲ್ಲ, ತೀರಾ ತೆಳು ಇಲ್ಲ, ಅಷ್ಟು ಚೆನ್ನಾಗಿದೆ. ಈರುಳ್ಳಿನ ಇದಕ್ಕೆ ಹಾಕ್ಕೊಳ್ಳಿ, ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ. ಮತ್ತು ಫ್ರೆಂಡ್ಸ್, ನೀವು ಬೇಕಂದರೆ ಮೊಸರು ಕೂಡ ಸೇರಿಸ್ಕೋಬೋದು, ಇಲ್ಲಾಂದರೆ ತೆಳುವಾಗಿ ಮಜ್ಜಿಗೆಯನ್ನು ಮಾಡಿಕೊಂಡು ಇದಕ್ಕೆ ಸೇರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಮೊಸರು ಇಷ್ಟಪಡ್ತಾರೆ ನಮ್ಮ ಮನೇಲಿ, ಹಾಗಾಗಿ ಮೊಸರನ್ನು ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾದಮೇಲೆ ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಈ ಬೇಸಿಗೆ ಕಾಲ ಬಂದರೂ ಅಂತೂ ನಮ್ಮನೆಯಲ್ಲಿ ವಾರಕ್ಕೆ 2 ಸಲ ಈ ಥರ ಮಾಡ್ಕೊಂಡು ಕುಡಿತಾ ಇರ್ತೀವಿ. ಹಾಗಾಗಿ ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನೋಡೋದಲ್ವ ಫ್ರೆಂಡ್ಸ್ ರಾಗಿ ಗಂಜಿ ಮಾಡೋದು ಹೇಗೆ ಅಂತ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.